ಒಂದು ಕೆಜಿ ಆಗೋಷ್ಟು ಒಳ್ಳೆಯದು ಏಡಿ ತಕೊಂಡು ಬಂದಿದ್ದೀನಿ. ಎಲ್ಲ ಫ್ರೆಶ್ ಉಂಟು, ಇಲ್ಲಿ ನೋಡಿ ಜೀವ ಉಂಟು. ಅದಕ್ಕೆ ತುಂಬಾ ಇದು ಜಾಗ್ರತೆಯಾಗಿ ಇದನ್ನು ಕಟ್ ಮಾಡಬೇಕು. ಇದು ಕೈಯೆಲ್ಲ ಹಿಡ್ಕೊಂಡು ತಂತ ಹೇಳಿದ್ರೆ ಕೈ ಕಟ್ಟೆ ಆಗುತ್ತೆ, ಅಷ್ಟು ಸ್ಟ್ರಾಂಗ್ ಇರುತ್ತೆ. ಇದು ಜೀವ ಇದೆ ನೋಡಿ. ನಿಮಗೆ ಇದು ಕಟ್ ಮಾಡಲಿಕ್ಕೆ ಕೆಲವರಿಗೆಲ್ಲ ಗೊತ್ತಾಗಲ್ಲ, ಇದನ್ನು ಹೀಗೆ ಕಟ್ ಮಾಡ್ತಾರೆ ಜೀವ ಇದ್ದದನ್ನೇ. ಕೆಲವರಿಗೆ ಕಟ್ ಮಾಡಲಿಕ್ಕೆ ಬರಲ್ಲ, ಅವರು ಸ್ವಲ್ಪ ಇದನ್ನು ಫ್ರೀಜರಲ್ಲಿ ಒಂದು 10 ಮಿನಿಟ್ಸ್ ಇದನ್ನು ಇಟ್ಟರೆ ಇದು ಸತ್ತೋಗುತ್ತೆ. ಆವಾಗ ಆರಾಮ್ಸೆ ಕಟ್ ಮಾಡ್ಬೋದು. ಇದು ನಿಮಗೆ ಕಟ್ ಮಾಡೋಕೆ ಬರಲಿಲ್ಲ ಅಂತ ಹೇಳಿದರೆ ಅದು ಟಿಪ್ಸ್ ಇದು ನಿಮಗೆ ಕಟ್ ಮಾಡಲಿಕ್ಕೆ. ನಾವೆಲ್ಲ ಇದನ್ನು ಹೀಗೆ ಕಟ್ ಮಾಡ್ತೀವಿ. ನಮಗೆ ಇದು ಈ ಕಡೆ ಕುಂದಾಪುರ ಸೈಡಿನವರಿಗೆ ಇದೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ, ಮಾಡ್ತಾರೆ. ಕೆಲವರಿಗೆ ಇದು ಹೆದರಿಕೆ ಆಗುತ್ತೆ, ಇದನ್ನು ನೋಡಿದರೆ ಹೆದರಿಕೆ ಆಗುತ್ತೆ. ಅಂಥವರು ಸ್ವಲ್ಪ ಫ್ರೀಜರಲ್ಲಿಟ್ಟು ಅದು ಸತ್ತು ಹೋದ ನಂತರ ಅದನ್ನು ಕಟ್ ಮಾಡ್ಬೋದು. ನೋಡಿ ಇದನ್ನು ಎಷ್ಟು ಕೇರ್ಫುಲ್ಲಾಗಿ ಕಟ್ ಮಾಡಬೇಕು ನೋಡಿ. ಅದು ಓಡಿ ಹೋಗುತ್ತೆ, ಎಷ್ಟು ಫ್ರೆಶ್ ಇದೆ ನೋಡಿ, ಓಡ್ತಾ ಇದೆ ನೋಡಿ. ಕೈ ಜಾಗ್ರತೆ, ತುಂಬಾ ಕೇರ್ ಬೇಕು ಇದಕ್ಕೆ. ಯಾಕಂದರೆ ಇದು ಕೈ ಹಿಡ್ಕೊಂತಂತ ಹೇಳಿದರೆ ಮತ್ತೆ ಬಿಡೋದೇ ಇಲ್ಲ, ಅದು ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡುತ್ತೆ ನಮ್ಮ ಕೈನ, ಕಟ್ಟೆ ಮಾಡಿಬಿಡುತ್ತೆ, ಬೆರಳನ್ನು ಕಟ್ಟೆ ಮಾಡಿಬಿಡುತ್ತೆ, ಅಷ್ಟು ಸ್ಟ್ರಾಂಗ್ ಇರುತ್ತೆ. ಇದು ಫ್ರೆಶ್ ಆಗಿರೋದು, ಜೀವ ಇರೋದು ಇದು. ಇಲ್ಲಿ ನೋಡಿ ಜರಿ ಕವರನ್ನು ಹೇಗೆ ಇಟ್ಕೊಂಡಿದೆ ನೋಡಿ, ನೋಡಿ ಕವರ್ ಕಟ್ಟೆ ಆಗಿಬಿಟ್ಟಿದೆ ನೋಡಿ. ಜಾಗ್ರತೆ, ಕೈ ಕೈ ಜಾಗ್ರತೆ, ಕೈ ತೆಗಿ. ಅದನ್ನ ಬಳ್ಳಿ ಹಿಡ್ಕೊ ಬತ್ತಿಲ್ಲ. ಇಲ್ಲಿ ನೋಡಿ 1 ಕೆಜಿ ಆಗೋಷ್ಟು ಏಳು, ತುಂಬಾ ಫ್ರೆಶ್ ಆಗಿದೆ. ಇದನ್ನು ಸಾರು ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ, ಯಾಕಂದರೆ ಇದು ಫ್ರೆಶ್ ಹೊಳೆಯಿಂದ ತೆಗೆದು ಬಂದದಷ್ಟೇ. ಇದು ತುಂಬಾ ಚೆನ್ನಾಗಿದೆ, ಎಲ್ಲ ಜೀವ ಇರುವಂಥದ್ದು, ಇದೆಲ್ಲ ಜೀವ ಇರುವಂಥದ್ದು ನೋಡಿ. ಕಾಲೆಲ್ಲ ನೋಡಿ ಹೇಗಿದೆ ನೋಡಿ. ಇದನ್ನು ಸಾರು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಅದನ್ನ ಹೇಗೆ ಕರಿ ಮಾಡೋದಂತೇಳಿ ನಾನು ತೋರಿಸ್ತೀನಿ. ಈ ಏಡಿನ ನಾವು ಕಟ್ ಮಾಡೋಕ್ಕಿದ್ರೆ ಮುಂಚೆನೇ ನಾವು ಕ್ಲೀನಾಗಿ ತೊಳೆದ್ಕೊಳ್ಬೇಕು. ನಾವು ಇದನ್ನು ಕ್ಲೀನ್ ಮಾಡಿ ಕಟ್ ಮಾಡಿದ ನಂತರ ಮತ್ತೆ ತೊಳಿಬಾರ್ದು, ಅದರಲ್ಲಿರುವುದು ಇದೆಲ್ಲ ಟೇಸ್ಟ್ ಎಲ್ಲ ಹೋಗುತ್ತೆ. ಫಸ್ಟಿಗೆ ನಾವು ಕ್ಲೀನಾಗಿ ಇದನ್ನು ನೀಟಾಗಿ ತೊಳ್ಕೊಳ್ಬೇಕು. ಇಲ್ಲಿ ನಾನು 1 ಕೆಜಿಯಷ್ಟು ಕ್ರ್ಯಾಬ್ನ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಏನೆಲ್ಲ ಮಸಾಲೆಗೆ ಏನೆಲ್ಲ ಬೇಕು ಅಂತೇಳಿ ತೋರಿಸ್ತೀನಿ. ಫಸ್ಟಿಗೆ ನಾನು 15-20 ನಾನು ಒಣ ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ನಾನು ಅರಿಶಿನ ತಗೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಕಾಳುಮೆಣಸು, ಹಾಗೆ 1/2 ಸ್ಪೂನಷ್ಟು ಮೆಂತೆ, 2-3 ಸ್ಪೂನಷ್ಟು ಕೊತ್ತಂಬರಿನ ತಗೊಂಡಿದ್ದೀನಿ. ಹಾಗೂ 5-6 ಎಸಳು ಬೆಳ್ಳುಳ್ಳಿ, ಹಾಗೆ 1/2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ದೊಡ್ಡ ಗಾತ್ರದ ನಾನು ಹುಣಸೆಹಣ್ಣು ತಗೊಂಡಿದ್ದೀನಿ, ಯಾಕಂದರೆ ಕ್ರ್ಯಾಬ್ ಮಾಡುವಾಗ ಸ್ವಲ್ಪ ದೊಡ್ಡ ಗಾತ್ರದ ಹುಣಸೆಹಣ್ಣು ಬೇಕಾಗ್ತದೆ. ಹಾಗೆ ನಾನು ಇಲ್ಲಿ 1 ತೆಂಗಿನಕಾಯಿನ ತುರಿನ ನಾನಿಲ್ಲಿ ತುರಿದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಮಿಕ್ಸಿ ಮಾಡಬೇಕು. ಇದೆಲ್ಲ ಐಟಮ್ಸ್ನು ನಾನು ಹುರಿದಿಟ್ಕೊಂಡಿದ್ದೀನಿ, ಮೆಣಸಾಗಲಿ ಕೊತ್ತಂಬರಿ ಆಗಲಿ ಮೆಂತೆ ಆಗಲಿ ಕಾಳುಮೆಣಸು ಎಲ್ಲದನ್ನೂ ಹುರಿದು ಇಟ್ಕೊಂಡಿದ್ದು. ಇವಾಗ ಇದನ್ನು ನಾವು ಮಿಕ್ಸಿ ಮಾಡಬೇಕು. ಇವಾಗ ನಾನು ಮಸಾಲೆ ಇಲ್ಲಿ ಕಡ್ದಿಟ್ಕೊಂಡಿದ್ದೀನಿ. ಇವಾಗ ನಾವು ಕ್ರ್ಯಾಬಿಗೆ 1 ಟೊಮೆಟೊ ಮತ್ತು 1 ಈರುಳ್ಳಿ ಕೊಚ್ಕೊಂಡಿದ್ದೀನಿ, ಸಣ್ಣಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ನಾನೀಗ ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಮಸಾಲನ ಹಾಕಿ ನಾವೀಗ ಕುದಿಲಿಕ್ಕೆ ಇಡೋಣ. ಅದಕ್ಕೂ ಮೊದಲು ನಾನು ಗ್ಯಾಸಲ್ಲಿ 1 ಕಲ್ಲನ್ನು ಬೆಂಗಲ್ಲು ಹೇಳ್ತೀವಿ ಇದನ್ನು ನಾವು, ಇದನ್ನು ನಾನು ಇಲ್ಲಿ ಇಟ್ಟಿದ್ದೀನಿ. ಇದನ್ನು ಕೆಂಪಾಗಿರೋವರೆಗೂ ಕಾಯಬೇಕು. ಇದ್ರ ಮೇಲೆ ನಾನು ಪಾತ್ರನ ಇಡ್ತಾ ಇದ್ದೀನಿ, ನೋಡ್ಬೋದು ನೀವು ಗ್ಯಾಸ್ ಮೇಲೆ. ಇದರಡಿ ಕಲ್ಲನ್ನು ಇಟ್ಟಿದ್ದೀನಿ, ಇದು ಲಾಸ್ಟಿಗೆ ಒಗ್ಗರಣೆ ಕೊಡಲಿಕ್ಕೆ ಬೇಕು, ಹಾಗಾಗಿ ನಾನು ಅಡಿ ಕಲ್ಲು ಇಟ್ಟಿದ್ದೀನಿ. ಮೇಲೆ ಪಾತ್ರನ ಇಡ್ತಾ ಇದ್ದೀನಿ.
ಇವಾಗ ನಾನು ಇದಕ್ಕೆ ಈ ಮಸಾಲೆನ ಮಿಕ್ಸ್ ಮಾಡ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀವು ನೀರನ್ನು ಹಾಕ್ಕೊಳ್ಬೇಕು. ಇವಾಗ ನೋಡಿ ಇಷ್ಟು ಹದಕ್ಕೆ ಬಂದರೆ ಸಾಕು, ಇಷ್ಟು ನೀರು ಹಾಕಿ ತೆಳ್ಳಗೆ ಮಾಡಿಕೊಂಡ್ರೆ ಸಾಕಾಗ್ತದೆ. ಇಲ್ಲಿ ನೋಡಿ, ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನೋಡಿ ನಾನು ಇಷ್ಟು ಕಲ್ಲು ಉಪ್ಪು ಇಷ್ಟು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಕೋಣ, ಆಮೇಲೆ ಬೇಕಾದರೆ ನಾವು ಟೇಸ್ಟ್ ನೋಡಿ ಆಮೇಲೆ ಹಾಕಿದರೆ ಆಯಿತು. ಇಲ್ಲಿ ನೋಡಿ ಇವಾಗ ಕುದೀತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ಇಲ್ಲಿ ನೋಡಿ ಇನ್ನೂ ಕುದಿಬೇಕು, ಆದರೆ ಎಣ್ಣೆ ಎಲ್ಲ ಬಿಡಬೇಕು ಚೆನ್ನಾಗಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು 10 ನಿಮಿಷ ಕುದೀಲಿ, ಚೆನ್ನಾಗಿ ಕುದಿಬೇಕು, ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಇವಾಗ ಒಗ್ಗರಣೆ ಕಲ್ಲನ್ನು ನಾನು ತೆಗೆದಿದ್ದೇನೆ. ಇವಾಗ ಅದಕ್ಕೆ ಬೆಳ್ಳುಳ್ಳಿನ, ಜಜ್ಜದ ಬೆಳ್ಳುಳ್ಳಿನ ಅದರ ಮೇಲೆ ಹೀಗೆ ಹಾಕಬೇಕು. ಆಮೇಲೆ ನಾವು ತೆಂಗಿನೆಣ್ಣೆನ ಇದ್ರ ಮೇಲೆ ಹಾಕಬೇಕು. ನಾನು ನಮ್ಮ ಮನೆಯಲ್ಲೇ ಮಾಡಿದ ತೆಂಗಿನೆಣ್ಣೆನ ನಾನು ಉಪಯೋಗಿಸ್ತಾ ಇದ್ದೀನಿ. ಇವಾಗ ನೋಡಿ, ಇವಾಗ ಇದು ಬಿಸಿ, ಜಾಸ್ತಿ ಬಿಸಿ ಬೇಕಂದರೆ ಸ್ವಲ್ಪ ನಾವು ಗ್ಯಾಸ್ ಮೇಲೆ ಇಟ್ಕೊಳ್ಬೇಕು. ಇಟ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗಿರೋದು ನಾವು ಗ್ಯಾಸ್ ಆನ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಬೇಕು. ಇವಾಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಈ ಥರ ಹಾಕಿದರೆ ಸಾರು ತುಂಬಾ ಟೇಸ್ಟ್ ಆಗುತ್ತೆ, ತುಂಬಾ ಟೇಸ್ಟಾಗಿ ಬರುತ್ತೆ. ನಮ್ಮದು ಕುಂದಾಪುರ ಸೈಡಲ್ಲಿ ಆಲ್ಮೋಸ್ಟ್ ನಾವೆಲ್ಲ ಈ ಥರನೇ ಮಾಡ್ತೀವಿ. ಈ ಥರ ಒಗ್ಗರಣೆ ಹಾಕಿದರೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಸಾರು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಈ ಒಗ್ಗರಣೆನ ಈಗ ಸಾರೊಳಗೆ ಹಾಕಬೇಕು. ಹೀಗೆ ಹಾಕಿ ಸಡನ್ನಾಗಿ ನಾವು ಲಿಡ್ ಕ್ಲೋಸ್ ಮಾಡಬೇಕು, ಕ್ಲೋಸ್ ಮಾಡಬೇಕು. ಇದರದ್ದು ಹಬೆ ಹೊರಗೆ ಹೋಗಬಾರ್ದು, ಇದ್ರೊಳಗಡೆ ಹಬೆ ಎಲ್ಲ ಹಾಗೆ ಇರಬೇಕು. ಇದನ್ನ ಹೀಗೆ ಮುಚ್ಚಿ ಇಟ್ಟಿದ್ರೆ ತುಂಬ ಚೆನ್ನಾಗಿರುತ್ತೆ.